ಅಖಾಡ ಕಾಂಗ್ರೆಸ್ ನಿಂದ ಎರಡನೇ ಅಭ್ಯರ್ಥಿ ಕಣಕ್ಕೆ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಖಾನ್ ಗೆ ಟಿಕೆಟ್ ರೆಹಮಾನ್ ಖಾನ್ ಪುತ್ರನಿಗೆ ಸಿಕ್ತು ಕಾಂಗ್ರೆಸ್ ಬಿ ಫಾರ್ಮ್ ರಾಜ್ಯಸಭೆ ಅಖಾಡ ಕಾಂಗ್ರೆಸ್ ನಿಂದ ಎರಡನೇ ಅಭ್ಯರ್ಥಿ ಕಣಕ್ಕೆ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಖಾನ್ ಗೆ ಟಿಕೆಟ್ ರೆಹಮಾನ್ ಖಾನ್ ಪುತ್ರನಿಗೆ ಸಿಕ್ತು ಕಾಂಗ್ರೆಸ್ ಬಿ ಫಾರ್ಮ್ ಕಾಂಗ್ರೆಸ್ ಮೊದಲ ಅಭ್ಯರ್ಥಿ ಗೆಲುವಿಗೆ 45 ಮತ ಬೇಕು ಜೈರಾಮ್ ರಮೇಶ್ ಗೆಲುವಿನ ಬಳಿಕ ಉಳಿಯೋ ಮತ 25 ಜೆಡಿಎಸ್ ಮತಗಳು 32 5 ಶಾಸಕರ ಬಂಡಾಯ ಸಾಧ್ಯತೆ ಕೂಡ ಇದೆ ಜೆಡಿಎಸ್ ಬಿಜೆಪಿ ಒಳ ಮೈತ್ರಿ ಬಯಲಿಗೆ ಈ ತಂತ್ರವನ್ನ ಹೆಣೆಯಲಾಗ್ತಾ ಇದೆಯಾ ಜೆಡಿಎಸ್ ನೊಂದಿಗೆ ಅಂತರ ಕಾಯ್ದುಕೊಳ್ಳು ಉದ್ದೇಶ ಇದು 4 ಸ್ಥಾನದಲ್ಲಿ ಬಿಜೆಪಿಗೆ 2 ಕಾಂಗ್ರೆಸ್ ಗೆ 1 ಸ್ಥಾನ ಗೆಲುವು ಖಚಿತ ಆದರೂ ಕೂಡ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸ್ತಾ ಇದೆ ಕಾಂಗ್ರೆಸ್ ಇನ್ನು ಜೆಡಿಎಸ್ ಒಬ್ಬ ಅಭ್ಯರ್ಥಿಯನ್ನ ಇಳಿಸಿದ್ರೆ ಜೆಡಿಎಸ್ ಬಳಿ ಇರುವಂತಹ ಮತಗಳು 32 ಅದರಲ್ಲೂ ಕೂಡ 5 ಶಾಸಕರು ಪಕ್ಷದ ವಿರುದ್ಧ ಮತ ಚಲಾಯಿಸುವಂತಹ ಆತಂಕ ಇರೋದ್ರಿಂದ ಅಲ್ಲಿಗೆ ಜೆಡಿಎಸ್ ಬಳಿ ಉಳಿಯುವಂತಹ ಮತ 27 ಇನ್ನುಳಿದ ಮತ ಕೊರತೆ ಇದೆ ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ ಕಾಂಗ್ರೆಸ್ ನಿಂದ ಎರಡನೇ ಅಭ್ಯರ್ಥಿ ಕಣಕ್ಕೆ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಖಾನ್ ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ ಜೆಡಿಎಸ್ ಬಿಜೆಪಿ ಒಳ ಮೈತ್ರಿ ಬಯಲಿಗೆ ಈ ತಂತ್ರವನ್ನ ಹೆಣಿತಾ ಇದೆಯಾ ಕಾಂಗ್ರೆಸ್ ಜೆಡಿಎಸ್ ನೊಂದಿಗೆ ಅಂತರ ಕಾಯ್ದುಕೊಳ್ಳುವಂತಹ ಉದ್ದೇಶ ಇದು ಅಂತಲೇ ಹೇಳಲಾಗ್ತಾ ಇದೆ 4 ಸ್ಥಾನದಲ್ಲಿ ಬಿಜೆಪಿಗೆ 2 ಕಾಂಗ್ರೆಸ್ 1 ಸ್ಥಾನ ಗೆಲುವು ಖಚಿತ ರಾಜ್ಯಸಭೆ ಆದರೂ ಕೂಡ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ರಣತಂತ್ರವನ್ನ ಹೆಣೆದಿದೆ 3ನೇ ಅಭ್ಯರ್ಥಿಯನ್ನ ಬಿಜೆಪಿ ಕಣಕ್ಕಿಳಿಸ್ತಾ ಇದೆ ಜೆಡಿಎಸ್ ಹಾಕುವಂತ ಒಂದು ಅಭ್ಯರ್ಥಿಗೆ ಯಾರ ಬೆಂಬಲ ಇರುತ್ತೆ ಅನ್ನುವಂತ ಪ್ರಶ್ನೆ ಇರುವಾಗ ಒಂದು ಕಡೆ ಕಾಂಗ್ರೆಸ್ ಕೂಡ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದೆ ಇನ್ನೊಂದು ಕಡೆ ಬಿಜೆಪಿ ಕೂಡ ತನ್ನ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದೆ ಹಾಗಾಗಿ ಇನ್ನಷ್ಟು ಕುತೂಹಲದ ಘಟ್ಟವನ್ನ ತಲುಪಿದೆ ರಾಜ್ಯಸಭೆ ಅಖಾಡ ರೆಹಮಾನ್ ಖಾನ್ ಪುತ್ರನಿಗೆ ಸಿಕ್ತು ಕಾಂಗ್ರೆಸ್ ಬಿ ಫಾರ್ಮ್ ಅಭ್ಯರ್ಥಿ ವಿಚಾರದಲ್ಲಿ ಮುಂದುವರೆದ ಡಿಕೆಶಿ ಅಸಮಾಧಾನ ಬಿ ಫಾರ್ಮ್ ಕೊಡೋ ಬಾಗ್ಲು ಡಿಕೆಶಿ ಅಸಮಾಧಾನ ಜೈರಾಮ್ ರಮೇಶ್ ಎದುರೆ ಅಸಮಾಧಾನವನ್ನ ತೋರಿಸಿದ್ದಾರೆ ಡಿಕೆ ಶಿವಕುಮಾರ್ ಜೈರಾಮ್ ರಮೇಶ್ ನಮಸ್ಕಾರ ಕೊಡಿದ್ರು ನೋಡದ ಡಿಕೆಶ್ ಜೈರಾಮ್ ರಮೇಶ್ ಕೈ ಕೊಟ್ಟರು ಕೈ ಕುಲುಕದ ಕೆಪಿಸಿಸಿ ಅಧ್ಯಕ್ಷ ಇರು ನಾನು ಬಿ ಫಾರ್ಮ್ ಗೆ ಸಹಿ ಹಾಕಬೇಕು ಎಂದ ಡಿಕೆಶ್ ಈ ಮೂಲಕ ತಮ್ಮ ಅಸಮಾಧಾನವನ್ನ ತೋರಿಸಿಕೊಂಡಿದ್ದಾರೆ ಅಭ್ಯರ್ಥಿ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಬಿ ಫಾರ್ಮ್ ಕೊಡೋವಾಗಲೂ ಕೂಡ ಡಿಕೆಶಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಜೈರಾಮ್ ರಮೇಶ್ ಎದುರೇ ತಮ್ಮ ಅಸಮಾಧಾನವನ್ನ ತೋರಿಸಿದ್ದಾರೆ ಡಿಕೆ ಶಿವಕುಮಾರ್ ಜೈರಾಮ್ ರಮೇಶ್ ನಮಸ್ಕಾರ ಕೊಡಿದ್ರು ಕೂಡ ಡಿಕೆಶಿ ನೋಡಿಲ್ಲ ಜೈರಾಮ್ ರಮೇಶ್ ಕೈ ಕೊಟ್ಟರು ಕೂಡ ಕೈ ಕುಲುಕಿಲ್ಲ ಕೆಪಿಸಿಸಿ ಅಧ್ಯಕ್ಷರು ಮೂಲಕ ಅಭ್ಯರ್ಥಿ ವಿಚಾರದಲ್ಲಿ ಡಿಕೆಶಿ ಅಸಮಾಧಾನ ಮುಂದುವರೆದಿದೆ ದೃಶ್ಯದಲ್ಲಿ ನೀವು ನೋಡಬಹುದು ಸಿದ್ದರಾಮಯ್ಯನವರು ಕೈ ಕೊಟ್ಟರು ಕೈ ಕುಲುಕಿದ್ರು ಆನಂತರ ಡಿಕೆಶಿ ಅವರ ಹತ್ರ ಕೈ ಹೋಗುತ್ತೆ ಡಿಕೆಶಿ ಇರು ನಾನು ಸೈನ್ ಹಾಕಬೇಕು ಅಂತ ಹೇಳ್ತಾರೆ ಅಲ್ಲಿಗೆ ಅಭ್ಯರ್ಥಿ ವಿಚಾರದಲ್ಲಿ ತಮ್ಮ ಅಸಮಾಧಾನವನ್ನ ಮುಂದುವರಿಸಿದ್ದಾರೆ ಡಿಕೆ ಶಿವಕುಮಾರ್ ಬಿ ಫಾರ್ಮ್ ಕೊಡುವಾಗ ನಡೆದಂತಹ ಘಟನೆ ಇದು ಡಿಕೆಶಿ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅಭ್ಯರ್ಥಿ ವಿಚಾರದಲ್ಲಿ ತಮಗೆ ಅಸಮಾಧಾನ ಇದೆ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ತೋರಿಸಿಕೊಂಡಿದ್ದಾರೆ ಜೈರಾಮ್ ರಮೇಶ್ ಎದುರೇ ತಮ್ಮ ಅಸಮಾಧಾನವನ್ನ ತೋರಿಸಿದ್ದಾರೆ ಡಿಕೆ ಶಿವಕುಮಾರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಸಂಪರ್ಕದಲ್ಲಿದ್ದಾರೆ ಗಿರೀಶ್ ಅಭ್ಯರ್ಥಿ ವಿಚಾರದಲ್ಲಿ ಹಾಗಾದ್ರೆ ಈಗಲೂ ಕೂಡ ಡಿಕೆಶಿಗೆ ಅಸಮಾಧಾನ ಇದೆ ಅದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ದೃಶ್ಯದಲ್ಲಿ ಖಂಡಿತವಾಗ್ಲೂ ಒಂದ್ ಹಂತಕ್ಕೆ ಜೈರಾಮ್ ರಮೇಶ್ ಅವರ ಆಯ್ಕೆ ಏನಾಯ್ತು ಹೈಕಮಾಂಡ್
ರಾಜ್ಯಸಭೆ ಅಧ್ಯಕ್ಷರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತು ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಆಯ್ಕೆಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೈಕಮಾಂಡ್ ಗೆ ಬಹಳ ಸ್ಪಷ್ಟವಾಗಿ ಹೇಳಿ ಬಂದಿದ್ರು ಜಯರಾಮ್ ರಮೇಶ್ ಅವರು ಈ ಹಿಂದೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿ ಹೋದಾಗ ಕರ್ನಾಟಕದ ಪರ ಅವರು ಯಾವುದೇ ರೀತಿಯ ಕೆಲಸಗಳನ್ನ ಮಾಡಿಲ್ಲ ಅನ್ನುವಂತ ಒಂದು ಅಸಮಾಧಾನ ಇಬ್ಬರು ನಾಯಕರಿಗೆ ಇತ್ತು ಹೀಗಾಗಿ ಮುಂದಿನ ವಿಧಾನಸಭೆಯ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕರ್ನಾಟಕಕ್ಕೆ ಅನುಕೂಲ ಆಗುವಂತ ಒಬ್ಬ ಅಭ್ಯರ್ಥಿಯನ್ನು ಕೊಡಿ ಅಂತ ಮನವಿಯನ್ನ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿದ್ರು ಆದ್ರೆ ಅಂತಿಮವಾಗಿ ಜಯರಾಮ್ ರಮೇಶ್ ಅವರನ್ನ ಅಭ್ಯರ್ಥಿಯನ್ನಾಗಿ ಹೈಕಮಾಂಡ್ ಘೋಷಣೆ ಮಾಡಿತು ಸೊ ಹೈಕಮಾಂಡ್ ಆದೇಶವನ್ನ ಮೀರುವ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಇಲ್ಲ ಹೀಗಾಗಿ ಒಳಗೊಳಗೆ ಅವರ ಅಸಮಾಧಾನ ಇಲ್ಲಿ ಸ್ಪಷ್ಟವಾಗಿ ಗೋಚರಾಗ್ತಾ ಇರುವಂತದ್ದು ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.